Hi friends, welcome back to our channel. Nanu Chaitra. Ivattu nan maga photoshoot vlog na nim jothe share maartidini. Ee photoshoot maadsodu nanna dream. Avanige 1 year inda photoshoot maadsana anta aage illa. ಈಗ ಅವನಿಗೆ 3 ಇಯರ್ಸ್, ಕೂದಲು ಸ್ವಲ್ಪ ಉದ್ದುದ್ದಕ್ಕೆ ಬೆಳೆದಿದೆ. ಇದೇ ಕರೆಕ್ಟ್ ಟೈಮು, ಈಗ ಮಾಡಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ತುಂಬ ಸ್ಟುಡಿಯೋಸ್ಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿದೆ. ಕೊನೆಯಲ್ಲಿ ಅವ್ಯುಕ್ತ ಫೋಟೋಗ್ರಾಫಿ ಅನ್ನೋರ್ನ ಓಕೆ ಮಾಡಿ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀರಿ. ನಾನು ಮಾಡಿಸ್ತಿರೋದು ಥೀಮ್ಸ್ ಫೋಟೋಶೂಟು. ಇವರು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಬೇಕಂದರೆ ಚೆಕ್ ಮಾಡಿ. ಆ್ಯಂಡ್ ಅವ್ಯುಕ್ತ ಫೋಟೋಗ್ರಾಫಿ ಅವರ ಪ್ಯಾಕೇಜ್ ಬಗ್ಗೆ ನಾನು ವಿಡಿಯೋನಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇಲ್ಲಿ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾವು ಕಾಸ್ಟ್ಯೂಮ್ಸ್ನ ರೆಡಿ ಮಾಡ್ಕೊಳೋದು ಮೊದಲು ಥೀಮ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ಈ ಥರ ಥೀಮ್ಸ್ ಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಆ ಥೀಮ್ಗೆ ಯಾವ ಥರ ಕಾಸ್ಟ್ಯೂಮ್ ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ನಾವಿಲ್ಲಿ ಬೇಸಿಕ್ ಪ್ಯಾಕ್ ತೊಗೊಂಡಿದ್ದೀರಿ. ಇದರಲ್ಲಿ ಬಂದು ಮಗುಗೆ 4 ಥೀಮ್ಸ್ ಕೊಡ್ತಾರೆ. ಅವ್ರ ಹತ್ರ 40-50 ಥೀಮ್ಸ್ ಇರುತ್ತೆ. ಅದರಲ್ಲಿ ನಾವು ಯಾವುದಾದ್ರೂ 4 ಥೀಮ್ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ 2 ಫ್ಯಾಮಿಲಿ ಫೋಟೋಸ್ ಕೊಡ್ತಾರೆ. ನಾವು 2 ಡ್ರೆಸ್ ಹಾಕ್ಕೊಂಡು ಫೋಟೋಸ್ನ ತೆಗೆಸ್ಕೋಬೋದು. ಮೊದಲು ನಾನು ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳೋದಕ್ಕೆ ಯಾವ ಥರ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಂದರೆ, ಒಂದು ಬಂದು ಟ್ರೆಡಿಷ್ನಲ್ ಆಗಿರಲಿ ಅಂತ ಸ್ಯಾರಿ ಓಕೆ ಮಾಡಿಕೊಂಡೆ. ನನಗೆ ಸ್ಯಾರಿ, ಅಪ್ಪ ಮಗಗಿಬ್ಬರಿಗೂ ಶರ್ಟು ಆ್ಯಂಡ್ ಪಂಚೆನ ಸೆಲೆಕ್ಟ್ ಮಾಡ್ಕೊಂಡ್ರಿ. ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಅವ್ರದ್ದು ಶರ್ಟು ಆ್ಯಂಡ್ ವೈಟ್ ಪಂಚೆನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಆ್ಯಂಡ್ ಸೆಕೆಂಡ್ ಕಾಸ್ಟ್ಯೂಮ್ ಬಂದು ಬ್ಲೂ ಜೀನ್ಸ್ ಆ್ಯಂಡ್ ವೈಟ್ ಶರ್ಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಒಂದು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಒಂದು ಜೀನ್ಸಲ್ಲಿ ಇರಲಿ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ನಾನಿಲ್ಲಿ ಈ ಫೋಟೋಶೂಟ್ಗೋಸ್ಕರ ಯಾವ ಡ್ರೆಸ್ನೂ ಪರ್ಚೇಸ್ ಮಾಡಿಲ್ಲ. ಒಂದು ಶರ್ಟ್ ಮಾತ್ರ ಹಸ್ಬೆಂಡ್ಗೆ ತೊಗೊಂಡ್ರಿ. ನನ್ನ ಹತ್ರ ಬ್ಲೂ ಸ್ಯಾರಿ ಇತ್ತು, ಮಗು ಹತ್ರನೂ ಬ್ಲೂ ಶರ್ಟ್ ಆ್ಯಂಡ್ ವೈಟ್ ಪಂಚೆ ಇತ್ತು. ಹಸ್ಬೆಂಡ್ ಹತ್ರ ಮಾತ್ರ ಬ್ಲೂ ಶರ್ಟ್ ಇಲ್ಲ ಅಂತೇಳ್ಬಿಟ್ಟು ಅವ್ರಿಗೊಂದು ಬ್ಲೂ ಶರ್ಟ್ನ ತೊಗೊಂಡೆ. ಇನ್ಯಾವ ಡ್ರೆಸ್ನೂ ತೊಗೊಳಕ್ಕೆ ಹೋಗಿಲ್ಲ, ಮನೆಯಲ್ಲಿ ನಮ್ಮ ಹತ್ರ ಇರೋ ಡ್ರೆಸ್ಗಳಿಗೆ ಮ್ಯಾಚ್ ಮಾಡ್ಕೊಂಡ್ರಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ 4 ಥೀಮ್ಸ್ ಕೊಡ್ತಾರೆ ಅಂತ ಹೇಳಿದೆ ಅಲ್ವಾ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಥೀಮ್ಸ್ ಬಂದು ಕೌಬಾಯ್, ಆ್ಯಂಡ್ ನೆಕ್ಸ್ಟ್ ಮೆಕ್ಯಾನಿಕ್ ಗ್ಯಾರೇಜ್ ಥೀಮು, ಆ್ಯಂಡ್ ಕಿಚನ್ ಬೇಕರ್ ಥೀಮ್, ಆ್ಯಂಡ್ 4ನೇದು ಬಂದು ಪಿಯಾನೋ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 3 ಥೀಮ್ಸ್ನ ನಾನು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಫೋಟೋಶೂಟ್ ಅಂದರೆ ನನಗೆ ಈ 3 ಥೀಮ್ಸು ಬೇಕಂತ ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಕಿಚನ್ನು, ಕೌಬಾಯಿ ಆ್ಯಂಡ್ ಗ್ಯಾರೇಜು, ಈ 3 ಥೀಮ್ಸು ನಾನು ಯಾವ ಸ್ಟುಡಿಯೋನಲ್ಲಾಗಲಿ ನನಗೆ ಈ 3 ಥೀಮ್ಸು ಬೇಕು ಅಂತ ಮೊದಲಿಂದನೇ ಅಂದ್ಕೊಂಡಿದ್ದೆ. ಇದರಲ್ಲಿ ಕೌಬಾಯಿ ಆ್ಯಂಡ್ ಗ್ಯಾರೇಜ್ ಥೀಮ್ಗೆ ಮಗುಗೆ ಬಾಟಮ್ ವೇರು ಪ್ಯಾಂಟ್ ಒಂದು ಹಾಕಿದ್ರೆ ಸಾಕು. ಆ ಥೀಮ್ಗೆ ಶೂಟ್ ಆಗೋ ಥರ ಪ್ಯಾಂಟ್ ಇದ್ದರೆ ಸಾಕು ಈ 2 ಥೀಮ್ಗೂನು. ನಾನಿಲ್ಲಿ ಕೌಬಾಯಿ ಥೀಮ್ಗೆ ಒಂದು ಜೀನ್ಸ್ ಪ್ಯಾಂಟ್ನ ಓಕೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಗ್ಯಾರೇಜ್ ಥೀಮ್ಗೆ ಅವನ ಬರ್ಡೇಗೆ ನಾಟು ಡ್ರೆಸ್ ಅಂತ ಒಂದು ತೊಗೊಂಡಿದ್ದೆ, ಆ ಪ್ಯಾಂಟನ್ನೇ ಹಾಕಿದ್ದೀನಿ. ಆ ಥೀಮಲ್ಲಂತೂ ಪಿಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಗ್ಯಾರೇಜ್ ಥೀಮಲ್ಲಿ. ಆ್ಯಂಡ್ ಕಿಚನ್ ಥೀಮ್ಗೆ ನಾರ್ಮಲ್ ಡ್ರೆಸ್ ಇದ್ದರೆ ಸಾಕು, ಒಂದು ಟೀ ಶರ್ಟ್ ಆ್ಯಂಡ್ ಶಾರ್ಟ್ ಪ್ಯಾಂಟ್ ಇದ್ದರೆ ಸಾಕು. ನೆಕ್ಸ್ಟ್ ಥೀಮ್ಗೆ ನಾನು ಅವನ ಹತ್ರ ಇರೋ ಡ್ರೆಸ್ಗೆ ಯಾವ ಥೀಮ್ ಓಕೆ ಆಗುತ್ತೆ ಅಂತ ನೋಡಿ ಪಿಯಾನೋ ಥೀಮ್ನ ಸೆಲೆಕ್ಟ್ ಮಾಡಿದ್ದು. ನಾನು ಸ್ಟುಡಿಯೋಗೆ ಹೋಗೋವರೆಗೂ ಪಿಯಾನೋ ಥೀಮ್ನ ಓಕೆ ಮಾಡಿರಲಿಲ್ಲ. ನಮ್ಮ ಮಗು ಹತ್ರ ಇರೋ ಒಂದು 2-3 ಡ್ರೆಸ್ಸು ಚೆನ್ನಾಗಿರೋವು ತೊಗೊಂಡೋಗಿದ್ದೆ. ಅವರು ನೋಡಿ ಈ ಥೀಮ್ಗೆ ಪಿಯಾನೋ, ಈ ಡ್ರೆಸ್ಗೆ ಪಿಯಾನೋ ಥೀಮ್ ಓಕೆ ಆಗುತ್ತೆ ಮೇಡಮ್, ಅದು ಮಾಡಿಸ್ಕೊಳ್ಳಿ ಅಂತೇಳಿದ್ರು. ಸರಿ ಅಂತೇಳಿ ಅದನ್ನೇ ಮಾಡಿಸ್ಕೊಂಡೆ. ಆ್ಯಂಡ್ ನಾನು ಸ್ಯಾರಿ ಹಾಕ್ಕೊಂಡು ಮನೆಯಿಂದನೇ ರೆಡಿಯಾಗಿ ಹೊರಟೋಗಿದ್ದೆ. ನಮ್ಮ ಹುಡುಗ ವೆರಿ ಸ್ಟಬ್ಬನ್ ಬೇಬಿ, ಅವನ್ನ ಹಿಡ್ಕೊಂಡು ಅಲ್ಲಿ ರೆಡಿಯಾಗೋದು ಕಷ್ಟ ಅಂತೇಳಿ ಮನೆಯಿಂದನೇ ರೆಡಿಯಾಗಿ ಹೋಗಿದ್ದೆ. ಅದು ತುಂಬಾ ಬೆಟರ್ ಆಯಿತು ನನಗೆ. ಈ 3 ವರ್ಷದ ಮಗುಗೆ ಫೋಟೋಶೂಟ್ ಮಾಡಿಸೋದು ತುಂಬಾ ಕಷ್ಟ, ಅದರಲ್ಲೂ ಬಾಯ್ ಬೇಬೀಸ್ಗೆ. ರನ್ ರನ್ ಅಂತ ಓಡ್ತಾನೇ ಇರ್ತಾರೆ, ಒಂದು ಸೆಕೆಂಡ್ ಒಂದು ಹತ್ರ ನಿಂತ್ಕೊಳೋದಿಲ್ಲ. ಹೆಂಗೋ ಕಷ್ಟಪಟ್ಟು ಮಾಡಿಸಿದ್ರಿ, ಅದಕ್ಕೆ ಒಳ್ಳೆಯ ರಿಸಲ್ಟೇ ಸಿಕ್ತು ನಮಗೆ. ಸ್ವಲ್ಪ ಚೆನ್ನಾಗಿ ಬಂದಿದ್ದಾವೆ ಫೋಟೋಸು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅವ್ಯುಕ್ತ ಫೋಟೋಗ್ರಾಫಿ ಅವರ ಬೇಸಿಕ್ ಪ್ಯಾಕ್ ಬಂದು 7,000 ಇರುತ್ತೆ. 7,000ಗೆ ನಮಗೆ 3 ಥೀಮ್ಸ್ ಕೊಡ್ತಾರೆ ಆ್ಯಂಡ್ 2 ಫ್ಯಾಮಿಲಿ ಫೋಟೋಸ್ ಕೊಡ್ತಾರೆ. ಇಲ್ಲಿ 7,000ಗೆ ಮಗುಗೆ 4 ಥೀಮ್ಸಲ್ಲಿ ಫೋಟೋಸ್ ತೆಗೀತಾರೆ, ಹಾಗೆ 2 ಫ್ಯಾಮಿಲಿ ಪಿಕ್ಸ್ ತೆಗೀತಾರೆ. ಫೋಟೋಸ್ ಬಂದು ನಮಗೆ 25 ಎಡಿಟೆಡ್ ಪಿಕ್ಸ್ನ ಕೊಡ್ತಾರೆ ಆ್ಯಂಡ್ ಆಲ್ ರಾ ಪಿಕ್ಸ್ನ ಸೆಂಡ್ ಮಾಡ್ತಾರೆ. ರಾ ಪಿಕ್ಸ್ ಬಂದು ನಮಗೆ ಫೋಟೋಶೂಟ್ ಮುಗಿದ್ಮೇಲೆ ಒಂದು 10 ಮಿನಿಟ್ಸಲ್ಲಿ ಕೊಡ್ತಾರೆ. ಎಡಿಟೆಡ್ ಪಿಕ್ಸ್ ತೊಗೊಳೋದಕ್ಕೆ 1 ಮಂತ್ ಟೈಮ್ ತೊಗೊಳ್ತಾರೆ.
ಅವರೆಲ್ಲ ಫೋಟೋಸೂ ಸಾಫ್ಟ್ ಕಾಪಿನೇ ಕೊಡೋದು, ಆಲ್ಬಮ್ ಕೊಡ್ತಾರೆ ಅನ್ಕೋಬೇಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮ್ಮ ಹುಡುಗ ಫೋಟೋಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.